ಸರ್, ಇಲ್ಲಿ ಬಂದ್ಮೇಲೆ ನಂಗೆ ಒಂದು ವಿಷಯ ಗೊತ್ತಾಯ್ತು, ಪುನೀತ್ ಸರ್ ಈ ಜಾಗಕ್ಕೆ ಬಂದಿದ್ರು ಅಂತ ತುಂಬಾ ಸಲ, ಒಂದ್ಸತಿ ಅಲ್ಲ ತುಂಬಾ ಸತಿ ಬಂದಿದ್ರು ಅಂತ. ಸೊ ಅವ್ರ ಬಗ್ಗೆ ಹೇಳೋದಾದ್ರೆ, ಯಾಕಂದ್ರೆ ನಾವು ಅವ್ರ ಬಗ್ಗೆ ಹೇಳೋದಕ್ಕೆ ತುಂಬಾ ಚಿಕ್ಕವರು, ಬಟ್ ನೀವು ಅವ್ರ ಬಗ್ಗೆ ತುಂಬಾ ತಿಳ್ಕೊಂಡಿರ್ತೀರಿ, ಏನ್ ಹೇಳಕ್ ಇಷ್ಟಪಡ್ತೀರಾ? ಹೌದಾ, ಅವರು ಇಲ್ಲಿ ಬಂದಾಗ ಅವ್ರದ್ದು ಏನಾಯ್ತು, ನಮ್ಗೆ ಗೆಸ್ಟ್ ಹೌಸ್ ಒಂದಿದೆ, ಅಲ್ಲಿಗೆ ಯಾವಾಗಲೂ ಬರ್ತಿರ್ತಾರೆ. ಒಂದ್ಸರ್ತಿ ಏನ್ ಮಾಡಿದ್ವಿ, ಈ ತರ ಇಲ್ಲಿ ಒಂದು ದೇವಸ್ಥಾನ ಇದೆ, ಅವ್ರು ಬೆಳಿಗ್ಗೆ ಎದ್ದು ಇಲ್ಲಿ ಯಾವ್ದಾದ್ರು ಒಂದು ದೇವಸ್ಥಾನ ಇದೆಯಾ, ಬೆಳಿಗ್ಗೆ ಎದ್ದ ತಕ್ಷಣ ಹೋಗ್ಬೇಕು ಅಂದ್ರು. ಟಿಫನ್ ಆಗಿ ಮಾಡ್ಕೊಂಡು ಹೋಗೋಣ, ಇಲ್ಲ ಟಿಫನ್ಗಿಂತ ಮೊದಲೇ ಹೋಗ್ಬೇಕು ಅಂತ ಸರಿ ಅಂತ ಕರ್ಕೊಂಡು ಬಂದ್ವಿ. ಕರ್ಕೊಂಡು ಬಂದು ಇಲ್ಲಿ ತುಂಬಾ ಖುಷಿ ಆಯ್ತು ಅವರಿಗೆ ನೋಡ್ಕೊಂಡು, ತುಂಬಾ ಟೈಮ್ ಇಲ್ಲಿ ಸ್ಪೆಂಡ್ ಮಾಡಿದ್ರು, ಹೋದ್ರು. ಮತ್ತೊಂದ್ಸರ್ತಿ ಬಂದ್ರು, ಮತ್ತೊಂದ್ಸರ್ತಿ ಬಂದಾಗನು ಇಲ್ಲಿ ಪೂಜೆ ಮಾಡಿಸ್ಕೊಂಡು ಅವ್ರದ್ದು ಬರ್ತ್ಡೇನ ಇಲ್ಲೇ ಆಚರಿಸ್ಕೊಂಡ್ರು. ಅವಾಗ ಕೊರೋನಾ ಇದಿತ್ತಲ್ಲ, ಇಲ್ಲೇ ಬರ್ತ್ಡೇ ಆಚರಿಸ್ಕೊಂಡ್ರು. ಅವಾಗ ಅವರ ಒಂದು ಹರಕೆ ಹೊತ್ಕೊಂಡ್ರು, ಅವ್ರ ಪರ್ಸನಲ್ ವಿಚಾರಕ್ಕೆ ಅವ್ರ ಮಗಳಿಗೆ ಅಮೆರಿಕದಲ್ಲಿ ಸೀಟ್ ಆಗ್ತಿರ್ಲಿಲ್ಲ, ಅದಕ್ಕೋಸ್ಕರ ಇಲ್ಲಿ ಯಾವ್ದಾದ್ರು ಹರಕೆ ನಡೆಯುತ್ತಾ, ಏನಾದ್ರು ಪ್ರಾರ್ಥನೆ ಮಾಡಿ ನಡೆಯುತ್ತಾ ಅಂತ. ನಮ್ ಬಾಸ್ ಏನ್ ಹೇಳಿದ್ರು, ನಿಮ್ ಲಕ್ಕು, ಇಲ್ಲಿಂದ ಕೆಳಗೆ ಹೋಗೋತಿಗೆ ಫೋನ್ ಬರ್ಬೋದು. ಇಲ್ಲಿಂದ ಅವರಿಗೆ 6 ತಿಂಗಳಿಂದ ಟ್ರೈ ಮಾಡ್ತಿದ್ದಾರೆ, ಸಿಕ್ಕಿರ್ಲಿಲ್ಲ. ಇಲ್ಲಿಂದ ಗೆಸ್ಟ್ ಹೌಸ್ಗೆ ಹೋಗ್ಬೇಕಾದ್ರೆ ಮೇಲ್ ಬಂದಿದೆ ಕನ್ಫರ್ಮೇಶನ್ ಮೇಲ್. ಅದ್ರಲ್ಲಿ ಖುಷಿಯಾಗಿ ಮತ್ತೆ ಅವರು ಅಲ್ಲೇ ಹೇಳಿದ್ರು, ನಾನು ಇನ್ನೊಂದ್ಸರ್ತಿ ಬರ್ತೀನಿ, ಯಾವಾಗಂತ ಗೊತ್ತಿಲ್ಲ, ಬರ್ತೀನಿ ಅಂದ್ರೆ ಈ ತರ ಆಗಿದೆ ಬರ್ತೀನಿ. ಅದನಂತರ ಆಗಸ್ಟ್ 8 ತಾರೀಕು ಅವರು, ಅವ್ರ ಮಗಳು, ಅವ್ರ ಮಿಸ್ಸಸ್ ಬಂದು ಇಲ್ಲಿ ಪೂಜೆ ಮಾಡಿಸ್ಕೊಂಡು ದೇವಸ್ಥಾನಕ್ಕೊಂದು 25,000 ರೂಪಾಯಿ ಡೊನೇಷನ್ ಕೊಟ್ಟು ಹೋದ್ರು. ನೆಕ್ಸ್ಟ್ ಖಂಡಿತ ಬರ್ತೀನಿ ಅಂತ ಎಲ್ಲೂ ಮಾಡಿದ್ರು, ಅವ್ರಿಗೆ ಸೀಟ್ ಆಗ್ತಿರೋ ಕನ್ಫರ್ಮ್ ಆಗಲಿಲ್ಲ. ಅವಳಿಗೆ ಆ ಮಗಳಿಗೆ ಅದೇ ಕಾಲೇಜಿಂದ ಸೀಟ್ ಬೇಕು ಅಂತ, ಅದೇ ಸೀಟ್ ಆಯ್ತು. ಸೂಪರ್ ಸ್ನೇಹಿತರೆ, ನೋಡಿದ್ರಲ್ಲ ತುಂಬಾ ತುಂಬಾ ಸಂತೋಷ ಆಗತ್ತೆ. ಅಪ್ಪು ಸರ್ ಇಲ್ಲಿ ಬಂದು ಇಲ್ಲಿ ಕೂಡ ಅವ್ರ ದರ್ಶನ 3 ಸತಿ ಮಾಡ್ಕೊಂಡು ಹೋಗಿದ್ರೆ, ಆ ಜಾಗಕ್ಕೆ ನಾವು ಬಂದಿದ್ದು ನಮ್ಮ ಪುಣ್ಯ. ಸೊ ಎಷ್ಟು ಲಕ್ ಅಂತ ನನಗೆ ಗೊತ್ತಿಲ್ಲ, ತುಂಬಾ ತುಂಬಾ ಲಕ್ ನಾವು, ಯಾಕಂದ್ರೆ ಅವರು ಈ ಭೂಮಿಯಲ್ಲಿ ಕಾಲಿಟ್ಟಿದ್ದಾರೆ ಅಂದ್ರೆ ಆ ಜಾಗಕ್ಕೆ ನಾವು ಬಂದಿದ್ದೇವೆ, ತುಂಬಾ ಖುಷಿ ಆಗುತ್ತೆ ನನಗೆ. ಸೊ ಇವತ್ತು ನಮ್ಮ ಜೊತೆಯಲ್ಲಿಲ್ಲ ಭಗವಂತನ ಹತ್ರ ಬೇಡ್ಕೊಳ್ಳೋಣ, ಪ್ರತಿಯೊಬ್ಬರು ಮನೆಯಲ್ಲೂ ಅಪ್ಪು ಸರ್ ಮತ್ತೆ ಹುಟ್ಟಿ ಬರಲಿ ಅಂತ. ಎಲ್ರಿಗೂ ಒಳ್ಳೇದಾಗ್ಲಿ. ಜೈ ಹಿಂದ್, ಜೈ ಕಟಕ ಮಾತೆ, ಶನೇಶ್ವರ ಲಗ್ನ. ಸ್ನೇಹಿತರೆ, ತುಂಬಾ ತುಂಬಾ ವಿಶೇಷವಾದಂತ ಮಾಹಿತಿ, ನಿಜವಾಗ್ಲೂ ಖುಷಿ ಆಗುತ್ತೆ. ನಮ್ಮ ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ಸರ್ ಇಲ್ಲಿ ಬಂದು ಬರ್ಡೇ ಸೆಲೆಬ್ರೇಷನ್ ಮಾಡ್ಕೊಳ್ತಾ ಇದ್ರಂತೆ. ತುಂಬಾ ಏನ್ ತರ ತುಂಬಾ ಹೇಳಕ್ ಆಗಲ್ಲ ಅಂತ ಒಂದು ಪ್ಲೇಸ್ ಇದು, ತುಂಬಾ ಅದ್ಭುತವಾಗಿದೆ. ಸರ್, ಪುನೀತ್ ಸರ್ ನ ನೀವು ಇಲ್ಲಿ ಬಂದಾಗ ಯಾವ ರೀತಿ ನೋಡಿದೀರಾ? ಈಗ ಅವ್ರನ್ನ ಮಿಸ್ ಮಾಡ್ಕೊಳ್ತೀರಾ ತುಂಬಾ? ನೀವು ಏನ್ ಹೇಳಕ್ ಇಷ್ಟಪಡ್ತೀರಾ ಅವ್ರು ಇಲ್ಲಿ ಬಂದಾಗ? ಅವ್ರು ಯಾವ ತರ ಇಷ್ಟಪಡುದಾ ದುಃಖ ಸರ್ ಅವ್ರ ಬಗ್ಗೆ ಹೇಳಲಿಕ್ಕೆ? ಪಾಪ ಅವರನ್ನು ನಾವು ಸಿನಿಮಾಗಳಲ್ಲಿ ಒಂದು ಬೇರೆ ರೀತಿಯಲ್ಲಿ ನೋಡಿದ್ವಿ, ಆದ್ರೆ ಅವ್ರನ್ನ ಹತ್ತಿರದಿಂದ ನೋಡುವಾಗ ಒಂದು ಮಗುವಿನ ಮನಸ್ಸಿನ ತರ ಅವರು ಸ್ವಲ್ಪ ಅಲ್ಲ ಸರ್, ಎಲ್ಲರ ಜೊತೆ, ಎಲ್ಲರ ಜೊತೆ, ಈ ಗ್ರಾಮಸ್ಥರ ಜೊತೆ ಬಹಳ ಒಂದು ಇಲ್ಲ ಸರ್. ಅದ್ರ ಬಗ್ಗೆ ಈ ಜಾಗಕ್ಕೆ ನಾವು ಬಂದಿದೀವಿ ಅಂದ್ರೆ ನಮಗೂ ಒಂಥರ ಪುಣ್ಯ ಅಂತ ಅನಿಸ್ತಾ ಇದೆ. ಮತ್ತೆ ಮಾತಾಡೋಣ ಸರ್ ಅದ್ರ ಬಗ್ಗೆ. ಇಲ್ಲೆಲ್ಲ ಮಗನ ಮದುವೆ ಇತ್ತು, ಅದಕ್ಕೆಲ್ಲ ಬರ್ಲಿಕ್ಕಿತ್ತು, ಬರ್ಲಿಲ್ಲ, ಬಾರದ ಲೋಕಕ್ಕೆ ಹೋಗ್ಬಿಟ್ಟು. ನೀವು ಅಪ್ಪು ಅಬ್ಬು ನೀವು ನೋಡಿದ್ರೆ ನಿಮ್ಮ ಫೋಟೋ ಸರ್ ಕಾಂಡೆ, ಬೆಳಿಗ್ಗೆ ಹೊಡಿದ್ವಿ ಫೋಟೋಸ್ ಎಲ್ಲ. ಈಗ ಕರ್ನಾಟಕದಲ್ಲಿ ಯಾರ್ಯಾರು ಇದಾರೋ ಪ್ರತಿಯೊಬ್ಬರು ಅಪ್ಪ ಅಭಿಮಾನಿಗಳಾಗ್ಲೇಬೇಕು, ಯಾಕಂದ್ರೆ ಅಂತ ಕೆಲ್ಸ ಶಾಶ್ವತವಾಗಿ ಇರುವಂತ ಕೆಲ್ಸ. ತುಂಬಾ ಖುಷಿ ಆಗತ್ತೆ ಮಾತ್ರ. ಆರೋಗ್ಯ ಚೆನ್ನಾಗಿ.
ಸರ್. ನಮಸ್ತೆ ಎಲ್ರಿಗೂ. ಬನ್ನಿ ಸರ್, ನಮ್ಮ ರಾಮೇಶ್ವರ ಕ್ಷೇತ್ರ ಮಿಟುವಾಳೆಯಿಂದ ಜಾಸ್ತಿ ಅಲ್ಪ ಫುಲ್ ಹೇಳಿ, ತೊಂದರೆ ಇಲ್ಲ, ಜಾಸ್ತಿ ಇಲ್ಲ, ಫುಲ್ ಹೇಳಿ. ಸ್ವಲ್ಪ ವಿಷಯ ಹೇಳಿದ್ರು ಅದರ ಬಗ್ಗೆ ನಿಮಗೆ ಪರಿಚಯ ಮಾಡ್ತೀನಿ ಸರ್. ರಾಮೇಶ್ವರ ದೇವಸ್ಥಾನ ಹೌದು ಸರ್, 2017 ನಿಡುವಾಳೆ, ಹೌದು ನಿಡುವಾಳೆ ಅಂತ ನಿಡುವಾಳೆ. 2017 ಇರೋ ಬರ್ಕೊಂಡಿದ್ದೆ ಸರ್. ಮುಂಚಿನ ಪಟ್ಟು ತೋರಿಸ್ತೇನೆ ನಿಮಗೆ. ಇದನ್ನು ಊರ್ನಾಡು ಭೀಮೇಶ್ವರ ಜೋಶಿ ಇದರ ಉದ್ಘಾಟನೆ ಮಾಡಿದ್ದಾರೆ. ಇದು ಯು ಕೆ ಲಕ್ಷ್ಮಣ್ ಗೌಡರು ಮತ್ತೆ ಲಕ್ಷ್ಮಣ್ ಅಂತ ಅವರು ಮಾಜಿ ಸಂಸದರು, ಇದು ರಾಜ್ಯಸಭಾ ಸದಸ್ಯರಾಗಿದ್ದರು. ಅವರ ತಮ್ಮನ ಮಗನ ಸುನೀಲ್ ಜಯ ಗೌಡರು ಅಂತ ಅವರು ಮಾಡಿದ್ರು. ಅಲ್ಲಿ ವೇದವತನ್ ಪಟೇಲ್ ಅಂದ್ರೆ ಇದು ದೇವಸ್ಥಾನ ಪಟೇಲ್ ಲಿಂಗ ಲಿಂಗ ಕೆಳಗೆ ರಾಮ್ ಮಳೆ ಮಳೆ ಬಂತಲ್ಲ ಸರ್, ನಾ ಬಂದಿಲ್ಲ ಅಂದ್ರೆ ಮಳೆ ಗುಡುಗು ಸಿಡ್ಲು ಬಂದಿಲ್ಲ ಅಂದ್ರೆ ಹೆಂಗೆ? ಶಿವನ ಲೀಲೆ, ಶಿವನ ಎಷ್ಟು ಅವತಾರಗಳಿದೆ ಅಂದ್ರೆ ಎಲ್ಲ ಲೀಲೆಗಳನ್ನು ಪಿಕ್ಚರ್ ಮುಖಾಂತರ ತೋರಿಸಿದ್ದಾರೆ ಸರ್. ಇದು ನಾಗೂರು ಅಂತ ಗದಗದ ಒಬ್ಬ ಪೇಂಟ್ 60-70 ವರ್ಷದವರು, ಅವ್ರು ಇದನ್ನು ಬಿಡಿಸಿದ್ರು ಸರ್. ಎಲ್ಲ ಹೌದು, ಎಲ್ಲ ಶಿವನ ಲೀಲೆಗಳು ಯಾವ್ಯಾವ ಲೀಲೆಗಳು ಪೇಂಟಿಂಗ್ ತುಂಬಾ ಖುಷಿ ಆಯ್ತು ನೋಡಿ, ತುಂಬಾ ಅದ್ಭುತವಾಗಿದೆ, ಒಂದು ಒಳ್ಳೆ ಜಾಗದಲ್ಲಿದೆ. ಸೊ ನೋಡೋದಕ್ಕೂ ತುಂಬಾ ಇಲ್ಲಿ ತುಂಬಾ ಚೆನ್ನಾಗಿದೆ. ಹಾಗೆ ಇದು ಈಗ ಕೆಲವೊಂದು ಫೋಟೋಸ್ಗಳು ಇದಾಗಲಿಲ್ಲ ಸರ್, ಎಲ್ಲ ಬರುತ್ತೆ. ಇದು ಈ ಜಾತ್ರೆ ಸಮಯದಲ್ಲಿ ಕುತ್ಕೊಳ್ಳಿಕ್ಕೆ ತುಂಬಾ ಪ್ರಶಾಂತವಾಗಿದೆ, ತುಂಬಾ ಪ್ರಶಾಂತವಾಗಿದೆ, ಅದ್ಭುತವಾಗಿದೆ. ರಾಜ್ಕುಮಾರ್ ಪುನೀತ್ ಸರ್ ಇಲ್ಲಿ ಬಂದಿಲ್ಲ ಸರ್, ಇದು ಹಳೆಯ ದೇವಸ್ಥಾನ. ಈಗ ಎಲ್ಲೆಲ್ಲಿದೆ ಎಲ್ಲ ಆಯಾ ಜಾಗಗಳಲ್ಲಿವೆ. ಇದು ನಾಗರಕಟ್ಟೆಯಲ್ಲಿದೆ ಶಿವನು ಬಾಳಲಿ. ಇದು ಈ ಕ್ಷೇತ್ರದಲ್ಲಿ ವಿಶೇಷವಾಗಿ ಈಗ ಮದುವೆ ಕಾರ್ಯಕ್ರಮ ಹೋಮ ಮಾಡಲಿಕ್ಕೆ ಈ ರೀತಿಯಾಗಿ ಅಂದ್ರೆ ಯಾಕಂದ್ರೆ ಮರ ಎಲ್ಲ ಇತ್ತು ಅದ್ರಲ್ಲಿ ತೆಗೆದಿವಿ. ಈ ರೀತಿ ಒಂದು ವಿಶೇಷ ಗಡಗಲ್ಲಿ ಬಳ್ಳಿ ಬಿಟ್ಟಿದೆ. ಬನ್ನಿ ಸರ್, ಈಗ ಅಮ್ಮನವರ ಕಾಡು ಭಾಷೆಯಲ್ಲಿ ಕೊಳಗಮ್ಮ ಜಾತ್ರೆ ಆದಾಗ ಉತ್ಸವ ಮೂರ್ತಿ ಕೆಲವು ಕೊಳಗಮ್ಮ. ಕೊನೆಯಲ್ಲಿ ನಿಮ್ಮ ಜಾಗದ ಅಡ್ರೆಸ್ ಎಲ್ಲ ಕ್ಲೀನಾಗಿ ಹೇಳಿ. ಖಂಡಿತ ಖಂಡಿತ, ಇದ್ರ ಬಗ್ಗೆ ಹೇಳಲಿಕ್ಕೆ ಆಲ್ ಐದು ನೀಲ ಬಗ್ಗೆ ಮಾತಾಡ್ಲಿಕ್ಕೆ ಆಗ್ತದ? ಬರ್ರಿ ಬನ್ನಿ ಬನ್ನಿ ಸರ್. ಇವ್ರು ಅದೇ ಹೇಳಿದಲ್ಲ ಜನಸ್ನೇಹಿ ನಿರಾಶ್ರಿತರ ಮುಖ್ಯಸ್ಥರು ಅವರು ಚರಣ್ ಕಾರ್ ಅಂತ ಕ್ಷೇತ್ರದ ಪ್ರಧಾನ ಅರ್ಚಕರು. ಅವರು ಇವರು ದಿನಕರ್ ಭಟ್ ಅಂತ ಮತ್ತೆ ಅವರು ಇಲ್ಲಿಯ ಕ್ಷೇತ್ರದ ಸಿಬ್ಬಂದಿ ಸೂರ್ಯನಾರಾಯಣ ಅಂತಲ್ಲಿ ಸರ್ ಇಲ್ಲಿ ಪರಿಚಯ ಮಾಡಿದ್ದಾರೆ ಸರ್. ತುಂಬಾ ಒಂದು ರೌಡ್ ಹೂವು ಇವರು ಇದೆಲ್ಲ ಮರದ ಕೆತ್ತನೆ ಅವಗಡ ಮಂಜು ಬಿಗ್ ಬಾಸ್ ಅಲ್ಲಿ ವಿನ್ ಆಗಿ ಅಂತ ನಮ್ಮ ಇಲ್ಲಿ ಆಟ ಸಂಘದ ಹೋಗೋದೆಲ್ಲ ಅವರು ಪೂಜೆ ಮಾಡಿದ್ರು ಇಲ್ಲಿ. ಹೌದು, ಮಾಡಿ ಒಂದೆರಡು ವಾರಕ್ಕೆ ಪಾವಗಡ ವಿನ್ ಆದ್ರು ಮತ್ತೆ ಬಂದ್ರು ಇಲ್ಲಿ ಬಂದ್ರು ದೇವರ ಜ್ಞಾನ ಎಲ್ಲ ಪಡೆದ್ರು. ನಮ್ದು ಅದೃಷ್ಟ ಯಾಕಂದ್ರೆ ಇದ್ದೇ ಇರುತ್ತೆ. ನಿಮಗೆ ಪೊಲೀಸ್ ಸರ್ ಬಗ್ಗೆ ಏನ್ ಬೇಕು ಮಾಹಿತಿ ನಮ್ಮ ಸರ್ ಇದ್ದಾರೆ, ಸರ್ ಹತ್ರ ಸರ್ ಹೇಳ್ತಾರೆ. ಬನ್ನಿ ಸರ್ ಇಲ್ಲಿ
ಬಂದಿದ್ದಾರೆ, ಅವರಿಗೊಂದು ವಿಶೇಷ ಪೂಜೆ. ಓಂ ಶ್ರೀರಾಮೇಶ್ವರ ದೇವತಾಭ್ಯೋ ನಮೋ ಮಾಧ್ಯಮೇ ಪೂರ್ವೋಚರಿತ ಏವಂ ಗುಣ ವಿಶೇಷಣ ವಿಶಿಷ್ಟಾಯಾಂ ಶುಭ ಪುಣ್ಯತಿತವಸ್ಯ ಯಜಮಾನಸ್ಯ ಯೋಗೇಶ್ ನಾಮಧೇಯಸ್ಯ ಮೂಲ ನಕ್ಷತ್ರ ಧನುಸು ರಾಶೋ ಜಾತಸ್ಯ ರಾಮಯ್ಯ ನಾಮಧೇಯಸ್ಯ ತಮ್ಮಯ್ಯ ನಾಮಧೇಯಸ್ಯ ಗೌರಮ್ಮ ಗೌರಮ್ಮ ನಾಮ್ಯ ರವಿ ರವಿ ನಾಮಧೇಯಸ್ಯ ಮಂಜುಳಾ ಮಂಜುಳಾ ನಾಮ್ಯ ಶ್ರೇಯಾ ನಾಮ್ಯ ನಂದನ್ ಕುಮಾರ್ ನಾಮಧೇಯಸ್ಯ ಶ್ರೀಕಾಂತ್ ನಾಮಧೇಯಸ್ಯ ಶ್ರೀಧರ್ ನಾಮಧೇಯಸ್ಯ ಕರ್ಣ ನಾಮಧೇಯಸ್ಯ ಮೋಹನ್ ನಾಮಧೇಯಸ್ಯ ಶ್ರೀಧರ್ ನಾಮಧೇಯಸ್ಯ ರವಿ ಅಣ್ಣ ಮಲೆ ಟೀಮ್ ಫುಲ್ ರವಿ ನಾಮಧೇಯಸ್ಯ ತಸ್ಯ ಸಹ ಗಣೇಶ್ ನಾಮಧೇಯಸ್ಯ ಸಹ ಕುಟುಂಬಾನಾಂ ಕ್ಷೇಮ ಸ್ಥೈರ್ಯ ಸೀರಿಯಲ್ ಹಾಕಿರೋ ಪಾರು ಅಂತ ಸೀರಿಯಲ್ ಬರ್ತಿದ್ರಲ್ಲ, ಅದ್ರ ಹೀರೋ ನನ್ನ ಅತ್ತೆ ಮಗ. ಹೌದಾ? ಅಪ್ಪನ ತಂಗಿ ಮಗ. ಈ ಕ್ಷೇತ್ರದಲ್ಲೂ ಒಂದು 3-4 ಶೂಟಿಂಗ್ ಎಲ್ಲ ಆಯ್ತು. ಹೌದಾ? ಎಲ್ಲ ತುಂಬಾ ಚೆನ್ನಾಗಿದೆ, ಅದ್ಭುತವಾಗಿದೆ. ಸೊ ಜನಕ್ಕೆ ಇನ್ನು ಜಾಸ್ತಿ ಜನಕ್ಕೆ ರೀಚ್ ಆದ್ರೆ ತುಂಬಾ ಜನ ಬರ್ತಾರೆ. ಓಲವಿನ ನಿಲ್ದಾಣ ಇನ್ನೊಂದು ದಿವಸ ಅಂತ ನಿಮ್ಗೆ ಹೆಸರು ಮುದ್ದುಲಕ್ಷ್ಮಿಗಳು ಮತ್ತೆ ಈ ಕಿರುಚಿತ್ರಗಳು ತುಂಬಾ ಆಗಿದೆ. ಮತ್ತೊಂದು ವಿವೇಕ್ ಅರವಿಂದ್ ಪೇಜ್ ಗೊತ್ತಾರೆ ನಿಮಗೆ?